ಒಂದು ಸಿನಿಮಾದ ಸ್ಕ್ರಿಪ್ಟಲ್ಲಿ ಹೀರೋಯಿನ್ ಗೆ ಸ್ಕೋಪ್ ಇಲ್ಲ ಅಂತಂದ ಮೇಲೆ ಬರೀ ಕಮರ್ಷಿಯಾಲಿಟಿಗೆ ಹೀರೋಯಿನ್ನ ಸಿನಿಮಾದಲ್ಲಿ ಹಾಕೋದು ಸಿನಿಮಾಗೆ ಮೇಜರ್ ನೆಗೆಟಿವ್ ಆಗ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ ಗರುಡ ವಾಹನ ಅಲಿಯಾಸ್ ಮಡ್ಡಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿರೋ ಸಿನಿಮಾನ ಕನ್ನಡದಲ್ಲಿ ನೋಡಿಕೊಂಡು ಬಂದೆ ಸೊ ರಿವ್ಯೂಗೂ ಹೋಗೋ ಮುಂಚೆ ಒಂದು ಸಣ್ಣ ಕ್ವಶನ್ ಫಾರ್ ಎಕ್ಸಾಂಪಲ್ ನಿಮ್ಮ ಊರಲ್ಲಿ ಒಂದು ರೀಮೇಕ್ ಸಿನಿಮಾ ಮತ್ತು ಇನ್ನೊಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡೋ ಕಂಟೆಂಟ್ ಸಿನಿಮಾ ರಿಲೀಸ್ ಆಗಿದೆ ಅಂತ ಅಂದ್ಕೊಳ್ಳಿ ಸೊ ನೀವು ಆ್ಯಸ್ ಎ ನಾರ್ಮಲ್ ಆಡಿಯನ್ಸ್ ಯಾವ ಸಿನಿಮಾಗೆ ಥಿಯೇಟರ್ಗೆ ಹೋಗ್ತೀರಾ ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಡ್ಡಿ ಒಂದು ರಿವೆಂಜ್ ಡ್ರಾಮಾನ ಯಾವ ಥರ ಹೊಸ ವೇಯಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ತೋರಿಸ್ಕೊಡೋ ಅಂತ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಿನಿಮಾದ ಲೈನ್ ಸ್ಟೋರಿ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಇದು ಒಂದು ರೇಸಿಂಗ್ ರಿವೆಂಜ್ ಡ್ರಾಮಾ ಅಂತ ಹೇಳ್ತೀನಿ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಸಿನಿಮಾದ ಮೇಕಿಂಗ್ ಲಿಟ್ರಲ್ಲಿ ಹೇಳ್ತೀನಿ ಈ ತರಹದ ಸಿನಿಮಾ ಮಾಡೋಕ್ಕೆ ಘಟಿಸಬೇಕು ಬಿಕಾಸ್ ಮಡ್ ಡ್ರೆಸಿಂಗ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಸಿನಿಮಾ ಮಾಡೋದು ವಿಥೌಟ್ ವಿ ಎಫ್ ಎಕ್ಸ್ ಅಂತ ಅಂದರೆ ಅದು ತಮಾಷೆನೇ ಅಲ್ಲ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದರೆ ಸಾಕು ಮೇಕಿಂಗ್ಗೆ ನೀವೇ ಇಂಪ್ರೆಸ್ ಆಗ್ತೀರಾ ನೆಕ್ಸ್ಟ್ ಟೆಕ್ನಿಕಾಲಿಟೀಸ್ ಸಿನಿಮಾದ ಕ್ಯಾಮ್ರಾ ವರ್ಕ್ ಮತ್ತು ಕಲರ್ ಗ್ರೇಡಿಂಗ್ ವಾಸ್ ಬ್ರಿಲಿಯಂಟ್ ಸಿನಿಮಾ ಆಲ್ಮೋಸ್ಟ್ ಹಳ್ಳಿ ಮತ್ತು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಶೂಟ್ ಆಗಿದೆ ಅಲ್ಲಿ ಕ್ಯಾಮ್ರಾ ಆ್ಯಂಗಲ್ ಯಾವ ರೀತಿಯಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಸಖತ್ತಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ಆ ರಾ ಫುಟೇಜ್ಗೆ ಯಾವ ಥರ ಕಲರ್ ಗ್ರೆಟಿಂಗ್ ಮಾಡಬೇಕೋ ಅದನ್ನು ಆ್ಯಪ್ಟಾಗಿ ಆಗಿ ಮಾಡಿದ್ದಾರೆ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಸಖತ್ತಾಗಿತ್ತು ಬಟ್ ಸ್ವಲ್ಪ ಓವರ್ ದಿ ಟಾಪ್ ಅಂತ ಅನ್ನಿಸ್ತು ಬಟ್ ಓವರ್ ಆಲ್ ಸಿನಿಮಾದಲ್ಲಿರೋ ಕೆಲವೊಂದು ಸೀನ್ಸ್ನ ಎಲಿವೇಟ್ ಮಾಡೋದೇ ಬಿ ಜಿ ಎಮ್ ನೆಕ್ಸ್ಟ್ ಪ್ರಗಾಬಲ್ ಅವರ ಡೈರೆಕ್ಷನ್ ಈ ಸಿನಿಮಾ ಒಂದು ರೇಸಿಂಗ್ ರಿವೆಂಜ್ ಡ್ರಾಮಾ ಆಗಿರೋದ್ರಿಂದ ಈ ಕಡೆ ಸ್ಟೋರಿಗೂ ಇಂಪಾರ್ಟೆನ್ಸ್ ಕೊಡಬೇಕು ಜೊತೆಗೆ ರೇಸಿಂಗ್ ಅನ್ನೋ ಕಾನ್ಸೆಪ್ಟ್ಗೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಬಟ್ ಅದು ಇಲ್ಲಿ ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ತೀನಿ ರೇಸಿಂಗ್ ಕೊರಿಯೋಗ್ರಾಫಿ ಅನ್ನೋದೇನಿದೆ ಅಲ್ಟಿಮೇಟಾಗಿ ಕಾಣಿಸುತ್ತೆ ಸ್ಪೆಷಲಿ ಕ್ಲೈಮ್ಯಾಕ್ಸ್ ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಚಿಂದಿ ಇನ್ನು ನನಗೆ ಇಷ್ಟ ಆಗದೆ ಇದ್ದಿದ್ದು ಅಂತಂದರೆ ಫಸ್ಟ್ ಹಾಫ್ ಸಿನಿಮಾದ ಫಸ್ಟ್ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಕೆಲವೊಂದು ನ ಹುಟ್ಟಾಕ್ತಾರೆ ಬಟ್ ಕೆಲವೊಂದಕ್ಕೆ ಸೆಕೆಂಡ್ ಹಾಫಲ್ಲಿ ಉತ್ತರ ಸಿಗುತ್ತೆ ಇನ್ನು ಕೆಲವೊಂದಕ್ಕೆ ಸಿಗಲ್ಲ ಬಟ್ ಅದನ್ನ ಪಾರ್ಟ್ ಟೂ ಅಲ್ಲಿ ಹೇಳ್ಬೋದು ಇನ್ನು ಹೀರೋಯಿನ್ ಕಂಪ್ಲೀಟ್ಲಿ ಈ ಕ್ಯಾರೆಕ್ಟರ್ ಬೇಕಾಗೇ ಇರಲಿಲ್ಲ ಸಿನಿಮಾಗೆ ಫಸ್ಟ್ ಅಲ್ಲಿ ಎರಡು ಸೀನ್ಸ್ ಕಾಣಿಸ್ಕೋತಾರೆ ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸ್ಮೈಲ್ ಅಷ್ಟೇ ಲಿಟ್ರಲಿ ಈ ಥರ ಮಾಡಿದರೆ ನೋಡೋರ್ಗು ಇಷ್ಟ ಆಗಲ್ಲ ಯಾಕೆಂದ್ರೆ ಒಂದು ಪಾತ್ರನ ನೀವು ತೆರೆ ಮೇಲೆ ತಂದಿದ್ದೀರಾ ಅಂದಮೇಲೆ ಅದಕ್ಕೆ ಅದರದೇ ಒಂದು ಸ್ಕೋಪ್ ಅನ್ನೋದಿರುತ್ತೆ ಅದಕ್ಕೆ ಒಂದು ಗೋಲ್ ಅನ್ನೋದಿರುತ್ತೆ ಸೊ ಇಲ್ಲಿ ಅದು ಏನು ವರ್ಕೌಟ್ ಆಗಿಲ್ಲ ಇವನ್ ಎಲ್ಲ ಕ್ಯಾರೆಕ್ಟರ್ಸ್ಗಳಿಗೂ ಕೂಡ ಫೈನಲ್ ವರ್ಡಿಕ್ಟ್ ಬಂದರೆ ಹೊಸ ತರಹದ ಆಕ್ಷನ್ ಮೂವೀಸ್ನ ಹೊಸ ಕಾನ್ಸೆಪ್ಟಲ್ಲಿ ಡಿಸೈನ್ ಮಾಡಿರೋ ಸಿನಿಮಾನ ನೋಡೋರು ನೀವಾದರೆ ಖಂಡಿತ ಹೋಗಿ ಕನ್ನಡದಲ್ಲಿ ರಿಲೀಸ್ ಆಗಿದೆ ನೋಡಿ ಇನ್ನು ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಬಂದು ತ್ರೀ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಿಗೋಣ ಮುಂದಿನ ಓಡದಲ್ಲಿ ಬಾಯ್